ಹಲೋ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ, ಇವತ್ತು ನಾವು ವರಮಹಾಲಕ್ಷ್ಮಿ ಅಮ್ಮನವರ ಮುಖವಾಡವನ್ನು ಅಂದವಾಗಿ ಅಲಂಕಾರ ಮಾಡಿ ಹಸ್ತವನ್ನು ರೆಡಿ ಮಾಡಿಕೊಳ್ಳೋಣ. ಮೊದಲು ನಾನು ಐಲೈನರನ್ನು ತೆಗೆದುಕೊಂಡು ಈ ರೀತಿ ತೆಳುವಾಗಿ ಹುಬ್ಬನ್ನು ಶೇಪ್ ಕೊಟ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಎರಡು ಹುಬ್ಬುಗಳಿಗೆ ನಿಧಾನವಾಗಿ ಕೈಯನ್ನು ನಡುಗಿಸದೆ ಶೇಪನ್ನು ಕೊಟ್ಕೊಳ್ತಾ ಇದ್ದೇನೆ. ಎರಡೂ ಹುಬ್ಬುಗಳು ನೀಟಾಗಿ ಸಮವಾಗಿ ಬರಲಿ, ಹಾಗೆ ಕಣ್ಣಿನ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಶೇಪನ್ನು ಕೊಡ್ತಾ ಇದ್ದೇನೆ. ನೋಡಿ, ಕಣ್ಣಿನ ಸುತ್ತಲೂ ಹಚ್ಚಿದಾಗ ನಮಗೆ ಲಕ್ಷ್ಮಿಯ ಕಳೆ ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನು ನಿಧಾನವಾಗಿ ನಾವು ಇದನ್ನು ಸುತ್ತಲೂ ಹಚ್ಕೋಬೇಕಾಗತ್ತೆ. ಹಾಗೆ ಈಗ ನಾನು ಕಣ್ಣಿನ ರೆಪ್ಪೆಯನ್ನು ಸಾಧ್ಯವಾದಷ್ಟು ತೆಳ್ಳಗೆ ಹಚ್ತಾ ಇದ್ದೇನೆ. ನೋಡಿ, ಈ ರೀತಿ ಮೇಲ್ಭಾಗ ಮತ್ತು ಕೆಳಭಾಗದಲ್ಲೂ ಕೂಡ ನಿಧಾನವಾಗಿ ನಾವು ಕಣ್ಣಿನ ರೆಪ್ಪೆಯನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಕಣ್ಣಿನ ಮಧ್ಯಭಾಗದಲ್ಲಿ ನಾವು ಕರೆಕ್ಟಾಗಿ ಒಂದೊಂದು ಡಾಟನ್ನು ಕೊಡೋಣ. ನೋಡಿ, ಬರೀ ಐಲೈನರ್ ಹಚ್ಚಿದ್ದಕ್ಕೇನೆ ಇಷ್ಟು ಕಳೆ ಬಂದಿದೆ. ಈಗ ಇದನ್ನು ಹೆಚ್ಚಿನದಾಗಿ ಇನ್ನೂ ಅಲಂಕಾರ ಮಾಡೋಣ. ಹಾಗೆ ಒಂದು ದೃಷ್ಟಿಬುಟ್ಟನ್ನು ಕೂಡ ನಾನು ಇಡ್ತಾ ಇದ್ದೇನೆ. ಈಗ ನೋಡಿ, ಇಲ್ಲಿ ನೇಲ್ ಪಾಲಿಷನ್ನು ತೆಗೆದುಕೊಂಡು ಲಿಪ್ಗೆ ನಾನು ಸ್ವಲ್ಪ ಹಚ್ತಾ ಇದ್ದೇನೆ. ಹಾಗೆ ವಿಭೂತಿಯನ್ನು ತೆಗೆದುಕೊಂಡು ಹಣೆಗೆ ಮತ್ತು ಕೆನ್ನೆಗೆ ಸ್ವಲ್ಪ ಹಚ್ತಾ ಇದ್ದೇನೆ. ಅದರ ಮೇಲೆ ಸ್ವಲ್ಪ ಅರಿಶಿಣವನ್ನು ಕೆನ್ನೆಗೆ ಹಚ್ತಾ ಇದ್ದೇನೆ. ಮುಖದ ತುಂಬ ಸ್ಪ್ರೆಡ್ ಆಗೋ ಥರ ಹಚ್ಚಬಾರ್ದು, ನಿಧಾನವಾಗಿ ನೋಡಿಕೊಂಡು ಹಚ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಬಂದಿರೋದನ್ನು ನಾವು ಒಂದು ಕಡ್ಡಿಯ ಸಹಾಯದಿಂದ ಉದುರಿಸ್ಕೊಂಡು ತೆಕ್ಕೋಬೇಕು. ಹಾಗೆ ಕುಂಕುಮದ ಬೊಟ್ಟನ್ನು ಇಡ್ತಾ ಇದ್ದೇನೆ. ನೋಡಿ, ನೀಟಾಗಿ ಕರೆಕ್ಟಾಗಿ ನಾವು ಹಚ್ಕೊಳ್ಳೋಣ. ಈಗ ಕುಂಕುಮದ ಕೆಳಗೆ ಅರಿಶಿಣವನ್ನು ಹಚ್ತಾ ಇದ್ದೇನೆ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ರೀತಿ ಸ್ವಲ್ಪ ವಿಭೂತಿಯನ್ನು ಹಚ್ಚಿಬಿಟ್ಟು ಅದರ ಮೇಲೆ ಅರಿಶಿಣನ ಹಚ್ಚಿ ನೋಡೋಕ್ಕೆ ತುಂಬ ಚೆನ್ನಾಗಿ ಅಮ್ಮನವರು ಕಾಣಿಸ್ತಾರೆ. ಈಗ ಸಿಂಧೂರಕ್ಕೆ ನಾನು ಕುಂಕುಮವನ್ನು ಹಚ್ತಾ ಇದ್ದೇನೆ. ಇಲ್ಲಿ ನಾನು ಟೂ ಸೈಡ್ ಬರುವಂತಹ ಗಮ್ ಟೇಪನ್ನು ತೆಗೆದುಕೊಂಡು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಕಿವಿಯ ಮೇಲ್ಭಾಗದಲ್ಲಿ ಮತ್ತು ನೆತ್ತಿಯ ಭಾಗದಲ್ಲಿ ನಾನು ಇದನ್ನು ಹಚ್ಕೊಳ್ತಾ ಇದ್ದೇನೆ. ಹಾಗೆ ಮನೆಯಲ್ಲಿರುವಂತಹ ಯಾವುದಾದ್ರೂ ಸರವನ್ನು ನಾವಿಲ್ಲಿ ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ನಾನು ಈ ರೀತಿಯಾದ ಸರವನ್ನು ಯೂಸ್ ಮಾಡ್ತಾ ಇದ್ದೇನೆ. ಈ ರೀತಿ ಅದರ ಮೇಲೆ ಹಚ್ಕೊಳ್ಳೋಣ. ಹಾಗೆಯೇ ಕಿವಿಯ ಓಲೆಯನ್ನು ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ಅರಿಶಿಣಕ್ಕೆ ಟಚ್ ಮಾಡ್ದೇನೆ ನೀಟಾಗಿ ನಾವು ಈ ರೀತಿ ಜುಮ್ಕವನ್ನು ಹಾಕ್ತಾ ಇದ್ದೇನೆ. ಹಾಗೆ ದಪ್ಪ ಇರುವಂತಹ ಡ್ರಾಯಿಂಗ್ ಶೀಟನ್ನು ತೆಗೆದುಕೊಂಡು ಇಲ್ಲಿ ನನ್ನ ಮಗನ ಕೈಯನ್ನು ನಾನು ಗುರುತಿಸ್ಕೊಂಡಿದ್ದೇನೆ. ಇದನ್ನು ನಾನು ಟೂ ಫೋಲ್ಡ್ ಆಗಿ ಪೇಪರನ್ನು ಫೋಲ್ಡ್ ಮಾಡಿಕೊಂಡಿದ್ದೇನೆ. ಈಗ ನೋಡಿ, ಶೇಪ್ಗೆ ಕರೆಕ್ಟಾಗಿ ನಾವು ಕಟ್ ಮಾಡಿಕೊಳ್ಳೋಣ.
ನಂತರ ಇದಕ್ಕೆ ಮನೆಯಲ್ಲಿರುವ ಸ್ಕೆಚ್ ಪೆನ್ ಕ್ರಯಾನ್ಸ್ ಅಥವಾ ಕಲರ್ ಪೆನ್ಸಿಲ್ಸ್ ಯಾವುದಾದ್ರನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಬೆರಳುಗಳ ಶೇಪನ್ನು ಮಾರ್ಕ್ ಮಾಡಿಕೊಂಡು ನಂತರ ನಮಗೆ ಯಾವುದು ಡಿಸೈನ್ ಬೇಕೋ ಆ ಡಿಸೈನ್ಗೆ ನಾವು ಹಸ್ತವನ್ನು ರೆಡಿ ಮಾಡಿಕೊಳ್ಳೋಣ. ಹಾಗೆ ಬೆರಳಿನ ಅಂದವನ್ನು ನಾನು ಇನ್ನೂ ಹೆಚ್ಚಿನದಾಗಿ ಕಾಣುವಂತೆ ಮಾಡಲು ಇಲ್ಲಿ ನೇಲ್ ಪಾಲಿಷನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಬೆರಳಿನ ತುದಿಗೆ ನಾವು ಈ ರೀತಿ ನೇಲ್ ಪಾಲಿಷನ್ನು ಹಚ್ಚೋದ್ರಿಂದ ತುಂಬ ಹಸ್ತದ ಕಳೆ ಎದ್ದು ಕಾಣಿಸುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನಮ್ಗೆ ಇನ್ನೂ ಹೆಚ್ಚಿನದಾಗಿ ಹೈಲೈಟ್ ಆಗಿ ಕಾಣಬೇಕು ಅಂದರೆ ನಾವು ಇದರ ಮೇಲೆ ನೇಲ್ ಪಾಲಿಷಿನ ಡಾಟನ್ನು ಹಚ್ತಾ ಬರೋಣ. ನೋಡಿ ಯಾವ ರೀತಿ ಸುಲಭವಾಗಿ ಮನೆಯಲ್ಲೇ ಅಮ್ಮನವರ ಹಸ್ತವನ್ನು ರೆಡಿ ಮಾಡೋದು ಅನ್ನೋದನ್ನು ನೋಡಿದ್ವಿ. ಹಾಗೆ ಅಲಂಕಾರವನ್ನು ಕೂಡ ನೋಡಿದ್ದೇವೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.